ಮದ್ಯಕ್ಕಾಗಿ ಕಳ್ಳಾಟ ಮಾಡಿದ್ರೆ ಅರೆಸ್ಟ್ ಆಗ್ತೀರಾ, ಅಕ್ರಮ ಮಾರಾಟ ಒಂದು ಮಾಡಿದ್ರೆ ಪಕ್ಕಾ ಅರೆಸ್ಟ್ ಆಗ್ತೀರಾ, ಮತ್ತೆ ಫೈನ್ ಕೂಡ ಹಾಕ್ತಾರೆ. ನಗರದ 3,800 ಬಾರ್ಗಳಿಗೂ ಕೂಡ ಸೀಲ್ ಹಾಕಲಾಗಿದೆ. ಸದ್ಯ ರಸ್ತೆಗಿಳಿದಿವೆ 54 ಅಬಕಾರಿ ಇಲಾಖೆಯ ವೆಹಿಕಲ್ಸ್. ನಾವು ಈಗ ಅಬಕಾರಿ ಇಲಾಖೆ ಜಂಟಿ ಆಯುಕ್ತ ನಾಗೇಶ್ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮದ್ಯ ವ್ಯಸನಿಗಳಿಗೆ ಇದೊಂಥರ ಬ್ಯಾಡ್ ನ್ಯೂಸ್, ಬಂದಾದ್ರೇನು ಬ್ಲಾಕ್ ಅಲ್ಲೆಲ್ಲ 100 ರೂಪಾಯಿ ಇರೋದಕ್ಕೆ 500 ರೂಪಾಯಿ ಕೊಟ್ಟು ತಗೊಳ್ಳೋಣ ಅನ್ಕೊಂಡಿದ್ರೆ ಇನ್ನು ಮುಂದೆ ಅದು ಕೂಡ ಸಾಧ್ಯವಾಗೋದಿಲ್ಲ. ಶುರುವಾಗಿದೆ ಅಬಕಾರಿ ಇಲಾಖೆಯ ಸಿಟಿ ರೌಂಡ್ಸ್. ವೈರಸ್ ಹಡ್ದಿರೋ ರೀತಿ ಈಗಾಗಲೇ ಲಾಕ್ಡೌನ್ಗೆ ಕರೆ ನೀಡಲಾಗಿದೆ. ಲಾಕ್ಡೌನ್ ಆದಮೇಲೆ ಸಾಕಷ್ಟು ಬಾರಿ ಹಲವು ಕಡೆ ಕೇಳ್ಪಟ್ಟಂತಹ ವಿಚಾರ ಅಂದರೆ ಎಲ್ಲರೂ ಸಹ ಆಲ್ಕೋಹಾಲ್ ಬೇಕು ಅನ್ನುವಂತಹ ಡಿಮ್ಯಾಂಡ್ಗಳನ್ನು ಇಡ್ತಿರೋದು, ಅಲ್ಲಲ್ಲಿ ಅದನ್ನು ಅಕ್ರಮವಾಗಿ ಮಾರಾಟ ಮಾಡ್ತಿರುವಂತಹ ವಿಚಾರಗಳು ಕಂಡುಬಂದಿದೆ. ಅದರ ವಿರುದ್ಧ ಅಬಕಾರಿ ಇಲಾಖೆ ಒಂದು ಕ್ರಮ ಕೈಗೊಳ್ತಿದೆ. ನಮ್ಮ ಜೊತೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಜಾಯಿಂಟ್ ಕಮಿಷನರ್ ಇದ್ದಾರೆ. ಸರ್ ನಮಸ್ತೆ, ಏನು ಮಾಡ್ತಿದೆ ಸರ್ ನಿಮ್ಮ ಇಲಾಖೆಯಿಂದ? ನಮ್ಮಲ್ಲಿ ಇದು ಫಸ್ಟ್ ಟೈಮ್ ಎಕ್ಸೈಸ್ ಹಿಸ್ಟ್ರಿನಲ್ಲಿ ಏನಾಗಿದೆ, 23 ದಿನ ಈ ಕೋವಿಡ್ ಪ್ರಕರಣದ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡಿ ಡ್ರೈ ಡೇಸ್ ಅಂತ ಡಿಕ್ಲೇರ್ ಮಾಡಿದ್ದೇವೆ. ಸೊ ಈಗಾಗಲೇ ಮದ್ಯವ್ಯಸನಗಳು ಆಗಿರ್ತಕ್ಕಂಥವ್ರು ಮತ್ತು ಕೆಲವು ಅಕ್ರಮದಲ್ಲಿ ತೊಡಗಿ ದುಡ್ಡನ್ನು ಹೆಚ್ಚಿಗೆ ಸಂಪಾದನೆ ಮಾಡೋ ಉದ್ದೇಶದಿಂದ ಅಲ್ಲಲ್ಲಿ ಡ್ರಿಂಕ್ಸ್ಗಳನ್ನು ಕದ್ದು ಮಾರೋ ಅಂಥ ಪ್ರಕರಣಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ಮಾರ್ಚ್ ಪೆರೇಡ್ ಟೈಪಲ್ಲಿ ಇಡೀ ಬೆಂಗಳೂರು ನಗರ ಮೇಯ್ನ್ ನಗರಗಳಲ್ಲಿ ಒಂದು ರೌಂಡ್ ಹಾಕ್ಸ್ಬೇಕಣ ಅಂತೇಳಿ ನಮ್ಮ ಎಂಟೈರ್ ಸ್ಟಾಫು 54 ವೆಹಿಕಲಲ್ಲಿ ಒಂದು ಎಚ್ಚರಿಕೆ ನೀಡೋ ದೃಷ್ಟಿಯಿಂದ ವಿನೂತನವಾದ ಒಂದು ಕ್ರಮ ಹಾಕೊಂಡಿದ್ದೀವಿ. ಬೆಂಗಳೂರು ನಗರದಲ್ಲಿ 3,800 ಅಧಿಕ ಬಾರ್ಗಳಿದ್ದಾವೆ. ಅಂದರೆ ನಮ್ಮಲ್ಲಿ ವಿವಿಧ ರೀತಿಯ ಸನ್ನದ್ಧಗಳಿದ್ದಾವೆ, CL2, CL7, CL9 ಕ್ಲಬ್ಸು ಮತ್ತು ವೈನ್ ಟವರಿನ ಈ ಥರ ಒಂದು ಟೋಟಲ್ ಒಂದು 3,800 ಬಗೆಯ ಇದ್ದಾವೆ. ಅಷ್ಟು ಕೂಡ ಸೀಲ್ ಇಂಟ್ಯಾಕ್ಟ್ ಸೀಲ್ ಮಾಡಿ ನಾವು ಕ್ಲೋಸ್ ಮಾಡಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಆಗಾಗ್ಗೆ ಕೆಲವು ಕಡೆ ಥೆಫ್ಟ್ ಎಲ್ಲ ಆಗೋ ಸಂಗತಿಗಳು ಕಂಡು ಬಂದಿದೆ. ಸರ್ ಮುಂದೆ ಏನು ಅಂದರೆ ಈಗ ಬಾರ್ ಓಪನ್ ಮಾಡಿದ್ರೆ ಅಪ್ಪಿ ತಪ್ಪಿ ಒಂದಕ್ಕೆ 2 ರೇಟಿಗೆ ಮಾರಾಟ ಮಾಡೋದು, ಕದ್ದು ಮುಚ್ಚಿ ಮಾಡೋದು ಏನಾದ್ರು ಗಮನಕ್ಕೆ ಬಂದರೆ ಮುಂದೆ ಏನು? ಮುಂದೆ ಯಾರಾದರೂ ಆ ಥರದ ಅಕ್ರಮಗಳಲ್ಲಿ ತೊಡಗಿದ್ರೆ ಅವರನ್ನು ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ, ನೀವೀಗ ಆಲ್ರೆಡಿ ನಾವು 47 ಜನ ಅರೆಸ್ಟ್ ಮಾಡಿ ಜೈಲಿಗೆ ಕೊಟ್ಟಿದ್ದೇವೆ. ಮುಂದೆ ಕೂಡ ಆ ಥರ ಆದರೆ ಅವ್ರ ಮೇಲೆ ಇನ್ನಸ್ ಕೇಸನ್ನು ಘೋರ ಪ್ರಕರಣಗಳನ್ನ ದಾಖಲು ಮಾಡಿ ನಾವು ಅರೆಸ್ಟ್ ಮಾಡಿ ಕಳಿಸ್ಕೊಡ್ತೇವೆ. 44 ವೆಹಿಕಲ್ ಏನು ಮಾಡುತ್ತೆ ಅಂತ? ಈ ವೆಹಿಕಲ್ ಏನಂದರೆ ಥ್ರೋಟ್ ರೌಂಡ್ಸ್ ಮಾಡ್ತಿದೆ, ಥ್ರೋಟ್ ಬೆಂಗಳೂರು ಮೇಯ್ನ್ ರೋಡ್ಗಳನ್ನು ರೌಂಡ್ಸ್ ಮಾಡಿ ಒಂದು ಜಾಗೃತಿ ಮೂಡ್ತೇವೆ. ಎಲ್ಲೆಲ್ಲಿ ಶಾಪ್ಸ್ ಜಾಸ್ತಿ ಇದೆ ಮತ್ತು ಎಲ್ಲೆಲ್ಲಿ ಅಕ್ರಮಗಳು ಕಂಡುಬರ್ತವೆ, ಮತ್ತು ಸ್ಲಮ್ಗಳು, ಹಿಂದೆ ಕಳ್ಬಟ್ಟಿ ಏರಿಯಾಗಳಿದ್ದಂಥ ಕಳ್ಬಟ್ಟಿ ಏರಿಯಾಗಳ ಸ್ಥಳಗಳು ಮತ್ತು ಸೆನ್ಸಿಟಿವ್ ಪ್ಲೇಸ್ಗಳಿಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಮದ್ಯಪ್ರಿಯರಿಗೆ ಎಲ್ಲ ರೀತಿಯೂ ಹೇಳಿದ್ದಾಯಿತು. ಈಗ 44 ವೆಹಿಕಲ್ಗಳ ಮೂಲಕ ಮನೆ ಮನೆಗೆ ಯಾವ್ಯಾವ ಜಾಸ್ತಿ ಮಳಿಗೆಗಳಿತ್ತು ಆ ಭಾಗಗಳಿಗೆ ಹೋಗಿ ಅರಿವು ಮೂಡಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಇದೆಲ್ಲ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ? ನಿಜವಾಗ್ಲೂ ಇಷ್ಟೆಲ್ಲ ದಿನಗಳಲ್ಲಿ ಜನ ಕದ್ದು ಮುಚ್ಚಿ ಮಾಡಿರೋರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಮತ್ತಷ್ಟು ಸೀಸ್ ಆಗಿದೆ, ಇದೆಲ್ಲ ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬೆಂಗಳೂರಿನ ಕ್ಯಾಮರಾ ರಾಜು ಜೊತೆ ನಂದಿನಿ, ಪಬ್ಲಿಕ್ ಟಿವಿ.